ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಂಡೂರಿನ ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸ್ಲೈನ್ ಶಾಲೆಯಲ್ಲಿ ಪರಿಸರ ಪ್ರೇಮಿ ಮಂಜುರವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಪರಿಸರ ಸ್ನೇಹಿ ಜೇಡಿಮಣ್ಣಿನ ಗಣೇಶ ಮೂರ್ತಿ ಮಾಡುವ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪಿಒಪಿ ಬಳಸದೆ ಜೇಡಿಮಣ್ಣು, ಅರಿಶಿನ, ಕಾಗದ, ನಾರು ಇತ್ಯಾದಿ ಪರಿಸರ ಸ್ನೇಹಿ ವಸ್ತುಗಳ ಬಳಸಿ ತಯಾರಿಸಿದ ಗಣಪತಿ ಮೂರ್ತಿಗಳಿಂದ ಹಬ್ಬ ಆಚರಣೆ ಮಾಡಿ ಪರಿಸರ ಉಳಿಸೋಣ ಎಂದು ಪರಿಸರ ಪ್ರೇಮಿ ಮಂಜುರವರು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಇದೇ ವೇಳೆ ಶಿಬಿರದಲ್ಲಿ ಸುಮಾರು 300 ಹೆಚ್ಚು ಮಕ್ಕಳು ಭಾಗಿಯಾಗಿ ತಮ್ಮದೇ ವಿಭಿನ್ನ ಶೈಲಿಯಲ್ಲಿ ಗಣಪತಿ ಮೂರ್ತಿಯನ್ನು ತಯಾರಿಸಿ ಸಂಭ್ರಮಪಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಗೀತಾ ದೇವಿ, ಚೇರ್ಮನ್ ಡಾಕ್ಟರ್ ಎನ್ ವಿಜಯ್ ಕುಮಾರ್, ನಿರ್ದೇಶಕ ಕಿರಣ್ ವಿಜಯ್ ಕುಮಾರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುನಾಲಿನಾ ಬೆಂಜಾಮಿನ್, ಮಿಡಿತ ಸಂಸ್ಥೆಯ ಸೌಮ್ಯ ಪವರ್, ಎಂ ಸುರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಹಬ್ಬ ತುಂಬಾ ವಿಶೇಷವಾದದ್ದು. ಸೊ ಯಾರು ಎಲ್ಲರೂ ಪಿಒಪಿ ಗಣಪತಿ ಬಳಸ್ತಾ ಇರ್ತಾರೆ, ಬಟ್ ಇದು ತುಂಬಾ ಸ್ಪೆಷಲ್ ಮಕ್ಕಳೇ. ನೀವೆಲ್ಲ ಈಗೋ ಫ್ರೆಂಡ್ಲಿ ಗಣಪತಿ ಫೆಸ್ಟಿವಲ್ ಆಚರಣೆ ಮಾಡ್ತಾ ಇದ್ದೀರಾ, ಈಗೋ ಫ್ರೆಂಡ್ಲಿ ಐಡಲ್ಸ್ ನೀವೇ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಇದು ತುಂಬಾ ಸ್ಪೆಷಲ್ ಇದು. ಸೊ ನಿಮ್ಗೆ ನಿಜಕ್ಕೂ ನಿಮ್ ಶಾಲೆಗೆ ಒಂದು ಗ್ರೀನ್ ಅವಾರ್ಡ್ ಕೊಡಬೇಕು. ನೀವೇ ವಿಸರ್ಜನೆ ಮಾಡಬಹುದು, ಇದನ್ನ ನಿಮ್ ಮನೆಗೆ ತಗೊಂಡೋಗಿ ಅಥವಾ ನಿಮ್ ಮನೇಲಿ ನೀವು ಇದೇ ತರ ಮಾಡಿ ಪೂಜೆ ಮಾಡಿ. ಯಾರು ಪಿಒಪಿ ಬಳಸಬಾರ್ದು, ಪ್ಲಾಸ್ಟಿಕ್ ಇಂದ ದೂರ ಇರಬೇಕು. ಇಕೋ ಫ್ರೆಂಡ್ಲಿ ಗಣೇಶನ ಮಾಡಿದ್ದು ನಾವೇ ನಮ್ಮ ಮನೆಯಲ್ಲಿ ನೀರಲ್ಲಿ ಹಾಕಿಲ್ಲ ಮಾಡಿದ್ರೆ ಗಣೇಶ ಚತುರ್ಥಿನೂ ಕೂಡ ಆಚರಿಸಿದಾಗೇ ಆಗುತ್ತೆ. ಮತ್ತು ಇನ್ನೊಂದು ಕಡೆ ನಾವು ನಮ್ಮ ಪರಿಸರ ಕೂಡ ನಾವು ಜಾಸ್ತಿ ಪೊಲ್ಯೂಷನ್ ಆಗೋದಿಲ್ಲ. ಈ ಥರ ನಾವು ಪಿ ಒ ಪಿ ಗಣೇಶನ ಮಾಡಿಬಿಟ್ಟು ವಾಟರ್ ನೀರಲ್ಲಿ ಬಿಟ್ಟರೆ ವಾಟರ್ ಪೊಲ್ಯೂಷನ್ ಆಗುತ್ತೆ. ಸೊ ಅದಕ್ಕಿಂತ ನಾವು ಮಣ್ಣಿಂದ ನಾವೇ ಮಾಡಿದ್ರೆ ನಮಗೆ ಅದು ನಾವು ಮಾಡಿದ್ವಿ ಅನ್ನೋ ಎಂಜಾಯ್ ಇದು ಕೂಡ ಎಂಜಾಯ್ಮೆಂಟ್ ಕೂಡ ಇರುತ್ತೆ. ಹಾಗೆ ನಾವು ಪ್ರಕೃತಿ ನಾವು ಇದು ಉಳಿಸಿದ ಥರನೂ ಆಗುತ್ತೆ. ನನ್ನ ಹೆಸರು ಹಿಮಾ, ಏಜ್ ಸ್ಟ್ಯಾಂಡಿಂಗ್ ಆ್ಯಂಡ್ ಅವೇರ್ನೆಸ್ ಕ್ಯಾಂಪೇನ್. And I strongly feel that it was really an effective program for the students, and students have thoroughly enjoyed. And when we are having all these celebrations, rituals, cultural celebrations, we have to ensure the protection of our environment, and eco-friendly, sustainable actions needs to be taken to save our environment. And because that is the biggest hazard and threat that our the universe is facing. So let us promote this kind of good practices and educate the children so that they understand how to protect the nature and how to celebrate the diversified culture that we the India the promotes. Thank you very much. I am being grateful as a principal of NCFP Mandur that Mr. Parisara Manju has been come forward and collaborated with NCFP Mandur, and we could conduct a session in our school. And thank you very much for the invitation. ಎಲ್ಲರೂ ಗಣೇಶನ ಕೂರಿಸ್ತಾರೆ, ಎಲ್ಲರೂ ಅದನ್ನ ಆಚರಿಸಿ ಆಮೇಲೆ ಅದನ್ನ ನೀರಲ್ಲಿ ಬಿಡ್ತಾರೆ. ಆದ್ರೆ ಒಂದು ಏನು ತಪ್ಪು ಕೆಲಸ ಅಂತ ಅಂದ್ರೆ ನಾವು ಪಿಒಪಿನಲ್ಲಿ ಮಾಡಿರುವಂತಹ ಗಣೇಶನ ಇರ್ತೀವಿ. ಆದ್ರೆ ಇವತ್ತಿನ ಈ ವರ್ಕ್ಶಾಪ್ ಅಲ್ಲಿ ಪರಿಸರ ಮಂಜು ಸರ್ ಅವರು ನಮಗೆ ಏನು ಹೇಳಿಕೊಟ್ಟು ನಮಗೆ ಏನು ತಿಳಿಸಿದ್ರು ಅಂತ ಅಂದ್ರೆ, ನಾವು ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಪರಿಸರಕ್ಕೆ ಮಾಲಿನ್ಯ ಆಗದೆ ಇರುವಂತಹ ಒಂದು ಗಣೇಶನ ಮಾಡಬಹುದು, ಅದೇ ರೀತಿ ಅದನ್ನ ಹೇಗೆ ವಿಸರ್ಜನೆ ಮಾಡಿ ಆ ನೀರನ್ನ ಹೇಗೆ ಒಂದು ಆ ನೀರಲ್ಲಿರುವಂತಹ ಔಷಧ ವಿಶೇಷಣಗಳನ್ನು ನಾವು ಹೇಗೆ ಮತ್ತೆ ಪರಿಸರಕ್ಕೆ ನೀರನ್ನ ಹಾಕಿ
ಗಿಡಗಳನ್ನ ಬೆಳೆಸಬಹುದು ಅಂತ ಒಂದು ತುಂಬಾ ಒಳ್ಳೆಯ ಮಾತನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಮ್ಮ ಎನ್ ಸಿ ಎಫ್ ಪಿ ಕಡೆಯಿಂದ, ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಕಡೆಯಿಂದ ನಾವೆಲ್ಲ ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ ಸರ್, ನೀವು ಈ ನಿಮ್ಮ ಮಿಡಿತ ಫೌಂಡೇಶನ್ ಕಡೆಯಿಂದ ಈ ವರ್ಕ್ಶಾಪ್ನ ಆಯೋಜಿಸಿದ್ದಕ್ಕೆ. ಆ್ಯಂಡ್ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ತುಂಬ ಮುದ್ದಾಗಿ ಗಣೇಶಗಳನ್ನು ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ತುಂಬ ಉತ್ಸಾಹದಿಂದ ಈ ಗಣೇಶ ಮೇಕಿಂಗ್ ವರ್ಕ್ಶಾಪ್ ತುಂಬ ಒಳ್ಳೆಯದಾಗಿ ತುಂಬ ಚೆನ್ನಾಗಿ